ನಮಸ್ತೆ ವೀಕ್ಷಕರೇ ಶುಭೋದಯ ಜಾತಕ ಫಲ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಪ್ರಗತಿ ಜೈರಾಮ್ ಇವತ್ತಿನ ಸಂಚಿಕೆಯಲ್ಲಿ ಈ ದಿನದ ವಿಶೇಷತೆ ಜೊತೆಗೆ ಹನ್ನೆರಡು ರಾಶಿಗಳ ಫಲಾಫಲ ಯಾವ ರೀತಿಯಾಗಿದೆ ಅಂತ ನೋಡೋಣ ಹಾಗೆ ಜಾತಕದಲ್ಲಿ ಕಂಡು ಒಂದು ವಿಶೇಷವಾದ ಫಲದ ಬಗ್ಗೆ ಮಾಹಿತಿಯನ್ನ ತಿಳಿಸಿಕೊಡಲಾಗತ್ತೆ ನೀವು ಕಳುಹಿಸಿರುವಂತಹ ಸಂದೇಶಗಳತ್ತ ಸಹ ಗಮನ ಹರಿಸ್ತೀವಿ ಮೊದಲಿಗೆ ಪ್ರಾಜ್ಞರಾದ ಶ್ರೀಕಂಠಶಾಸ್ತ್ರಿಯವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಶಾಸ್ತ್ರಿಗಳೇ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರಗಳು ಶಾಸ್ತ್ರಿಗಳೇ ಮೊದಲಿಗೆ ಈ ದಿನದ ವಿಶೇಷತೆ ಬಗ್ಗೆ ತಿಳಿಸ್ಕೊಡಿ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೌ ವರ್ತ್ಮ ಪುನರ್ಜನ್ಮನ ಆತ್ಮೇತ್ಯಾತ್ಮವಿಧಾಂ ಕೃತಶ್ಚ ಯಜದಾಂ ಭರ್ತ ಅಮರ ಜ್ಯೋತಿಷಾಂ ಲೋಕಾಂ ಪ್ರಳಯೋದ್ಭವ ಸ್ಥಿತಿ ವಿಭುಶ್ಚ ಅನೇಕಧಾಯ ಶ್ರಿತೌ ವಾಚನ್ನ ಸದಾತ್ಮನೇಕ ಗಿರಣ ತ್ರೈಲೋಕ್ಯ ದೀಪೋರವಿ ఉగ్రం వీరం మహావిష్ణుం జ్వలంతం సర్వతోముఖం నృసింహం భీషణం భద్రం మృత్యోర్మృత్యోర్ నమామ్యహం వీక్షకరెల్గూ శుభోదయ శుభ పెళగ ఈ దివస బహా విశేషవసన నేను పంచాంగద నంతరదా వివరిస్తేనే తత్పూర్వదీ పంచాంగ గమనిస్కుడోన ಶ್ರೀ ಶೋಭಕರು ನಾಮ ಸಂವತ್ಸರ ಉತ್ತರಾಯಣ ವಸಂತ ಋತು ವೈಶಾಖ ಮಾಸ ಶುಕ್ಲಪಕ್ಷವಾಗಿದೆ ಈ ದಿವಸ ಗುರುವಾರವಾಗಿರ್ತಕ್ಕಂಥದ್ದು ಚತುರ್ದಶಿ ತಿಥಿ ಚಿತ್ತ ನಕ್ಷತ್ರ ಈ ದಿವಸ ವೈಶಾಖ ಚತುರ್ದಶಿ ನಮಗೆ ಸಾಮಾನ್ಯವಾಗಿಯೂ ಗೊತ್ತಿದೆ ವೈಶಾಖ ಮಾಸದ ಚತುರ್ದಶಿಯ ದಿವಸ ನರಸಿಂಹಸ್ವಾಮಿಯ ಅವತಾರವಾಯಿತು ನರಸಿಂಹ ಅಂತಲೂ ಅಂತಾರೆ ಎರಡು ಒಂದೇ ಇರು ಅಂದರೆ ನರ ಅಂತ ನರಸಿಂಹಸ್ವಾಮಿಯ ಅವತಾರದ ಆ ಹಿನ್ನೆಲೆ ಅದು ಬಹಳ ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಪ್ರತಿಯೊಬ್ಬ ಮನುಷ್ಯನೂ ಕೂಡ ಈ ಈ ಅವತಾರದ ಹಿನ್ನೆಲೆಗೆ ಸೂಕ್ಷ್ಮತೆಯನ್ನು ಗಮನಿಸ್ಕೊಳ್ಬೇಕು ನಾವು ಸಾಮಾನ್ಯವಾಗಿ ಈ ದಿವಸ ಏನಪ್ಪ ಮಾಡಬೇಕು ಸರಳವಾದ ಒಂದು ಆಚರಣೆ ಅಂತಂದರೆ ಒಂದು ಪೂಜೆ ನರಸಿಂಹಸ್ವಾಮಿ ಫೋಟೋ ಇಟ್ಬಿಟ್ಟು ಅದನ್ನು ಬರೆಸಿ ಅದಕ್ಕೆ ಅಲಂಕಾರವನ್ನು ಮಾಡಿ ಅಪೂಪ ನೈವೇದ್ಯ ಇಷ್ಟ ಸಜ್ಜಪ್ಪ ಅಂತಾರಲ್ಲ ಅದು ಅದನ್ನು ನೈವೇದ್ಯ ಮಾಡಿ ನರಸಿಂಹಸ್ವಾಮಿಯನ್ನು ಅಷ್ಟೋತ್ತರ ಸೇವೆ ತುಳಸಿ ಅರ್ಚನೆ ಇತ್ಯಾದಿಗಳನ್ನು ಮಾಡಿ ನರಸಿಂಹ ಮಂತ್ರವನ್ನು ಹೇಳ್ಕೊಳ್ತಕ್ಕಂಥದ್ದು ಸ್ತುತಿಯನ್ನು ಹೇಳೋದು ಅಥವಾ ನರಸಿಂಹಸ್ವಾಮಿಗೆ ಸಂಬಂಧಿಸಿರ್ತಕ್ಕಂಥ ಅಷ್ಟೋತ್ತರ ಇತ್ಯಾದಿಗಳನ್ನು ಪಠನ ಮಾಡ್ತಕ್ಕಂಥದ್ದು ತುಳಸಿ ಅರ್ಚನೆ ಇತ್ಯಾದಿಗಳು ಇದ್ದಾವೆ ಸರಳವಾಗಿ ಇರತಕ್ಕಂಥ ಒಂದು ಆಚರಣೆ ಈ ದಿವಸ ನಾವು ನರಸಿಂಹಸ್ವಾಮಿ ಜಯಂತಿ ಹಾಗಾಗಿ ರಾಮನವಮಿ ಹೇಗೆ ರಾಮರನ್ನು ಆರಾಧಿಸ್ತೀವೋ ಹಾಗೆ ಆರಾಧನೆ ಮಾಡ್ತಕ್ಕಂಥದ್ದು ಸರಳವಾದ ವಿಚಾರ ಇದು ಮಾಡಿ ನರಸಿಂಹಸ್ವಾಮಿಯ ಆರಾಧನೆಯಿಂದ ಏನಾಗುತ್ತಪ್ಪ ಅಂದರೆ ಪ್ರಜ್ಞೆ ಜಾಗೃತವಾಗುತ್ತೆ ನರಸಿಂಹ ಪ್ರಜ್ಞೆ ಅಂತಲೇ ಕರೀತಾರದನು ಗೂಢವಾಗಿರ್ತಕ್ಕಂಥದ್ದು ಪ್ರಕಟವಾಗತ್ತೆ ಅಂತ ನರಸಿಂಹಸ್ವಾಮಿ ಬಂದದ್ದು ಹೇಗೆ ಕಂಬದಿಂದ ಒಡಮೂಡಿದವನು ಕಂಬವನ್ನು ಬಿಡಿಸಿಕೊಂಡು ಬಂದ ಕಂಬದ ಒಳಗಿರ್ತಕ್ಕಂಥದ್ದು ಅಂದರೆ ಏನರ್ಥ ಅದು ಗೌಪ್ಯ ಅಂತ ಅರ್ಥ ಗೊತ್ತಿಲ್ಲದೆ ಇರತಕ್ಕಂಥದ್ದು ಅಜ್ಞಾತವಾಗಿರ್ತಕ್ಕಂಥದ್ದು ಅಂತ ಅರ್ಥ ಹೀಗಾಗಿ ನರಸಿಂಹಸ್ವಾಮಿಯ ಆರಾಧನೆ ಮಾಡುವುದರಿಂದ ಗೊತ್ತಿಲ್ಲದ ವಿಷಯವೂ ಗೊತ್ತಾಗುತ್ತೆ ಯಾವುದು ನಮಗೆ ಅಂಧಕಾರ ಕತ್ತಲು ಅಂತ ಅನಿಸುತ್ತೆ ಅದರಿಂದ ಹೊರಬರಲಿಕ್ಕೆ ಅವಕಾಶವಾಗುತ್ತೆ ಮತ್ತು ಭಯ ನಿವಾರಣೆಯಾಗುತ್ತೆ ಶತ್ರುಗಳ ನಿವಾರಣೆಯಾಗುತ್ತೆ ಪ್ರಹ್ಲಾದ ಕರೆದಿದ್ದ ಯಾಕಾಗಿ ತಂದೆ ಅಂತ ಅಂದಿಸ್ಕೊಂಡವನು ಬಿಟ್ಟಿದ್ದ ಅಲ್ಲಿ ವಸ್ತುತಃ ನೋಡಿ ಹಿರಣ್ಯ ಕಶ್ಯಪು ಅವನ ತಮ್ಮ ಹಿರಣ್ಯಾಕ್ಷ ಹಿರಣ್ಯಾಕ್ಷ ಅವನ ಒಂದು ಉಗ್ರತೆ ಅವನ ಒಂದು ಉಪಟಳ ಅವನ ಒಂದು ಆ ದೈತ್ಯ ಗುಣ ಅದರ ಪ್ರಭಾವದಿಂದಾಗಿ ಅವನು ವರಾಹ ಅವತಾರ ಹಿಂದಿನ ಅವತಾರ ಆ ವರಾಹ ಸ್ವಾಮಿ ಬಂದು ಅವನನ್ನು ಮರ್ದನ ಮಾಡ್ದ ಅದಕ್ಕೆ ಏನು ಮಾಡ್ದ ಅಣ್ಣನಾಗಿರ್ತಕ್ಕಂಥ ಹಿರಣ್ಯ ಕಶ್ಯಪು ಅವನು ತುಂಬ ಕ್ರೋಧನಾಗ್ಬಿಟ್ಟ ತಮ್ಮನನ್ನು ಮೋಸ ಮಾಡಿ ಕೊಂದುಬಿಟ್ರು ಇವರು ದೇವತೆಗಳು ದೇವತೆಗಳು ಅಂದರೆ ಯಾರೂ ಅಲ್ಲ ನೋಡಿ ಕಶ್ಯಪ ಹಿರಣ್ಯ ಕಶ್ಯಪು ಅವನ ಹೆಸರು ಕಶ್ಯಪ ಮಹರ್ಷಿಯ ಮಗ ದಿತಿಯಲ್ಲಿ ಹುಟ್ಟಿದವನು ಕಶ್ಯಪ ಮಹರ್ಷಿಗಳಿಗೆ ಅದಿತೀಯ ಪತ್ನಿಯೇ ಅವಳಲ್ಲಿ ಹುಟ್ಟಿದವರು ದೈತ್ಯರು ದೇವತೆಗಳು ದಿತಿಯಲ್ಲಿ ಹುಟ್ಟಿದವರು ದೈತ್ಯರು ದಾಯಾದಿಗಳು ಅವರಿಬ್ಬರು ದೇವತೆಗಳು ಹಾಗೂ ಈ ದೈತ್ಯರು ಆ ದೊಡ್ಡಮ್ಮನ ಮಕ್ಕಳು ಅವರು ಗುಣವಂತರು ಹೀಗಾಗಿ ಅವರಿಗೆ ಪೂಜಾ ಸ್ಥಾನ ಸಿಕ್ಕಿತ್ತು ಇವರು ಸ್ವಲ್ಪ ಉಗ್ರ ಸ್ವಭಾವದವರು ಸಹಜವಾಗಿ ತಾನೇ ಈಗ ಸಮಾಜದಲ್ಲಿ ನಮ್ಮಲ್ಲೂ ತೊಗೊಳ್ಳಿ ಒಳ್ಳೆಯ ಸಜ್ಜನರು ಅಂತಂದರೆ ಅವರನ್ನು ನಾವು ಏನು ಮಾಡ್ತೀವಿ ಪೂಜನೀಯರು ಅಂತ ಭಾವಿಸ್ತೀವಿ ದೇವತಾ ಪಟ್ಟವನ್ನು ಕೊಡ್ತೀವಿ ಈಗ ಅವಧೂತರಪ್ಪ ಶ್ರೀಧರ ಸ್ವಾಮಿಗಳಿದ್ದರು ನಮ್ಮ ವೆಂಕಟಾಚಲ ಅವಧೂತರಿದ್ದರು ಅವ್ರನ್ನೆಲ್ಲ ಏನು ಮಾಡ್ತೀವಿ ನಾವು ಪೂಜೆ ಮಾಡ್ತೀವಿ ದುರ್ಜನರು ಇರ್ತಾರೆ ಕೆಟ್ಟವರು ಇರ್ತಾರೆ ಏನು ಮಾಡ್ತಾರೆ ಅವ್ರನ್ನ ತಗೊಂಡು ಹೋಗಿ ಜೈಲಿಗೆ ಹಾಕ್ತಾರೆ ಅಥವಾ ಇನ್ನೇನೋ ಒಂದು ಮಾಡ್ತಾರೆ ಅವ್ರನ್ನ ನಾವು ಆರಾಧಿಸ್ತೀವಿ ಇಲ್ಲಿ ಬೈತೀವಿ ಯಾಕೆಂದರೆ ಅವರು ಗುಣ ಹಾಗಾಗಿ ಗುಣ ಪೂಜಾ ಸ್ಥಾನ ಬಂದಿದ್ದು ಅದಕ್ಕೆ ಗುಣವಿದ್ದವನು ಪೂಜಾ ಸ್ಥಾನವನ್ನು ಪಡಿತಾನೆ ಗುಣವಿಲ್ಲದವನು ತಿರಸ್ಕೃತನಾಗ್ತಾನೆ ಹಾಗೆ ಗುಣವನ್ನು ಬೆಳೆಸಿಕೊಳ್ಳಬೇಕು ಅನ್ನೋದನ್ನು ತಂದೆ ಕಶ್ಯಪರು ಹೇಳಿದರು ನೋಡಪ್ಪ ನೀವು ಒಳ್ಳೆಯದ ಕಶ್ಯಪ ಕೇಳಿದ ಯಾವಾಗಲೂ ದೇವತೆಗಳ ಪರನೇ ಆ ಅದಿತಿ ಅವರ ಮಕ್ಕಳ ಪರನೇ ನೀನು ಮಾತಾಡ್ತೀಯಲ್ಲ ನಾವೇನು ಯಾಕೆ ನಮ್ಮ ಪರವಾಗಿ ನೀನು ಮಾತಾಡೋದಿಲ್ಲ ಒಂದು ಒಳ್ಳೆಯ ಮಾತು ನಮ್ಮಿಂದ ನಮ್ಮ ಕಡೆಗೆ ನಿನ್ನ ನಿನ್ನ ಮಾತಿರೋದಿಲ್ಲ ಯಾಕೆ ಅಂತ ಕಶ್ಯಪರು ಹೇಳಿದ್ರು ಹೌದಪ್ಪ ನೀವು ಗುಣವಂತರಾಗಿರಬೇಕಲ್ವಾ ಇನ್ನೊಬ್ಬರನ್ನ ಹಾಳು ಮಾಡೋದು ಹೇಗೆ ಇನ್ನೊಬ್ಬರನ್ನ ಹೊಡೆಯೋದು ಹೇಗೆ ಈ ರೀತಿ ಆಲೋಚನೆ ಮಾಡ್ತಾ ಇದ್ದರೆ ಹೇಗೆ ಅಂತ ತಂದೆ ಹೇಳಿದ್ರೆ ಹಿರಣ್ಯ ಅದು ತಿರಸ್ಕಾರ ತಂದೆಯನ್ನು ಧಿಕ್ಕರಿಸಿ ತನ್ನ ಗುರುವಾದ ಶುಕ್ರಾಚಾರ್ಯನ ಹತ್ರ ಹೋದ ದೇವತೆಗಳು ನನ್ನ ತಮ್ಮನಿಗೆ ಮೋಸ ಮಾಡಿದ್ದಾರೆ ನಾನು ದೇವತೆಗಳಲ್ಲಿ ಸೇಡ್ ತೀರಿಸ್ಕೊಳ್ಬೇಕೀಗ ಏನು ಮಾಡೋದು ಶುಕ್ರಾಚಾರ್ಯ ಹೇಳಿದರು ಅಪ್ಪ ನಿನ್ನ ತಮ್ಮ ಇದೇ ಥರ ಮೂರ್ಖತನ ಮಾಡ್ಕೊಂಡು ಹೋಗಿ ಅವನು ಸತ್ತ ನೀನು ಹಾಗೆ ಮಾಡಬೇಡ ದೇವತೆಗಳು ಶಕ್ತಿವಂತರು ಅವರು ಸದಾ ಮಂತ್ರಾನುಷ್ಠಾನ ಅವರು ಸದಾ ಶಕ್ತಿಯನ್ನು ಹೇಗೆ ಸಂಚಯನ ಮಾಡೋದು ಸಂಗ್ರಹಿಸೋದು ಹೇಗೆ ಅನ್ನೋದ್ರ ಬಗ್ಗೆ ಬಹಳ ಯೋಚನೆ ಮಾಡ್ತಾ ಇರ್ತಾರೆ ನೀವು ಹಾಗಲ್ಲ ಸಿಟ್ಟು ಬಂತ ಹೋಗಿ ಏನೋ ಒಂದು ಯುದ್ಧ ಮಾಡಿ ಸಾರು ಬಿಡ್ತೀರ ಮತ್ತು ಆಮೇಲೆ ಪೆಟ್ಟು ತಿನ್ಕೊಂಡು ಬರ್ತೀರ ಹಾಗಾಗಿ ನೀನು ಏನು ಮಾಡಬೇಕೀಗ ಮಂತ್ರ ಸಂಗ್ರಹ ಶಕ್ತಿ ಸಂಗ್ರಹ ಮಾಡಬೇಕು ನೀನು ಹೀಗಾಗಿ ನೀನು ಬ್ರಹ್ಮನ ಕುರಿತು ತಪಸ್ಸು ಮಾಡಿ ವರಗಳನ್ನು ಪಡಿ ಆಮೇಲೆ ನೀನು ಮಹಾಶಕ್ತಿವಂತನಾಗ್ತೀಯ ಆಮೇಲೆ ಶಕ್ತಿ ಬಂದ ಮೇಲೆ ಪ್ರದರ್ಶನಕ್ಕೆ ಹೋಗಬೇಕು ಅಂತ ಗುರು ಶುಕರಾಚಾರ್ಯರು ಒಂದು ಉಪದೇಶ ಮಾಡೋರು ಸರಿಣಿ ಹಿರಣ್ಯ ಕಶ್ಯಪು ಸುದೀರ್ಘವಾದ ತಮಗೆಲ್ಲ ಕಥೆ ಗೊತ್ತಿದೆ ನೀವು ಸಿನಿಮಾ ನೋಡ್ಬಿಟ್ಟಿದ್ದೀರ ಆತ ತಪಸ್ಸನ್ನು ಆಚರಿಸಿದ ತಪಸ್ಸಿಗೆ ಮೆಚ್ಚಿ ಚತುರ್ಮುಖ ಬ್ರಹ್ಮ ಬಂದ ಸಹಸ್ರ ವರ್ಷಗಳ ಕಾಲ ಅವನು ತಪಸ್ಸನ್ನು ಮಾಡಿದ ಸುದೀರ್ಘವಾದ ತಪಸ್ಸು ಚತುರ್ಮುಖ ಬ್ರಹ್ಮ ಬಂದು ಕೇಳ್ದ ಏನಪ್ಪ ನಿನ್ನ ಕೋರಿಕೆ ಬಹಳ ತೀವ್ರವಾದ ತಪಸ್ಸನ್ನು ಮಾಡಿದೆಯಾ ಬಹಳ ಸಂತೋಷ ಆಗಿದೆ ನಿನ್ನ ತಪಸ್ಸಿಗೆ ಮೆಚ್ಚಿದ್ದೀನಿ ನಾನು ಏನು ಬೇಕು ವರ ಅಂತ ನೀನು ಏನಾದರೂ ವರ ಕೇಳು ಆದರೆ ನನ್ನ ಮಿತಿ ಅಂತ ಇದೆ ಆ ಚೌಕಟ್ಟಿನಲ್ಲಿ ನಾನು ವರವನ್ನು ಕೊಡಬಲ್ಲೆ ಕೇಳ್ಕೊ ಅಂತ ಆ ಮಾತು ಕೇಳ್ತಿದ್ದ ಹಾಗೆ ಇವನಿಗೆ ಕೋಪ ಶುರುವಾಗೋಯ್ತು ಅಲ್ಲಪ್ಪ ನಾನು ಕಷ್ಟಪಟ್ಟು ಇಷ್ಟು ವರ್ಷಗಳ ಕಾಲ ತಪಸ್ಸು ಮಾಡಿದ್ದೀನಿ ಯಾವುದೋ ಒಂದು ಬೇಕು ನನಗೆ ವಿಶೇಷವಾದ ದ್ವಾರ ಅಂತ ನೀನು ಅದರಲ್ಲೂ ನೀನೇನೋ ಚೌಕಟ್ಟಿದೆ ಆ ಚೌಕಟ್ಟಿನೊಳಗೆ ಕೇಳು ಅಂತಂದರೆ ಅದಲ್ಲ ನನ್ನ ಗುರಿ ನಾನು ಕೇಳಿದ್ದೆಲ್ಲ ನೀನು ಕೊಡಬೇಕು ಅಂತ ಬ್ರಹ್ಮ ಹೇಳ್ದೆ ಹೌದಪ್ಪ ನೀನು ಕೇಳಿದ್ದೆಲ್ಲ ಕೊಡಲಿಕ್ಕೆ ನನ್ನ ಹತ್ರ ಇರಬೇಕಲ್ಲ ನನಗಿಂತ ಒಬ್ಬ ಸಮರ್ಥನಾದಂಥ ಮಹಾಶಕ್ತಿ ಒಂದಿದೆಯಲ್ಲ ಅವನ ಅಧೀನದಲ್ಲಿ ನಾನಿದ್ದೀನಿ ಹೀಗಾಗಿ ನೀನು ನನ್ನನ್ನು ಪ್ರಾರ್ಥನೆ ಯಾಕೆ ಮಾಡಿದೆ ಅವನನ್ನೇ ಮಾಡಬೇಕಿತ್ತು ಅಂತ ಕೇಳಿದೆ ಯಾರದು ಅಂತ ನಿನಕ್ ನಿನಗೆ ಅವನನ್ನು ಕಂಡ್ರೆ ಆಗಲ್ಲ ಬಿಡು ಹೇಳು ಮಹಾವಿಷ್ಣು ನಾನು ಅವನ ಮಗ ಅವನು ನನ್ನನ್ನು ಹುಟ್ಟಿಸಿದಂಥವನು ಹಾಗಾಗಿ ನನಗೊಂದು ಮಿತಿ ಅಷ್ಟೇ ಇದೆ ಹೀಗಾಗಿ ನೀನು ನನ್ನನ್ನು ಯಾಕೆ ಪ್ರಾರ್ಥನೆ ಮಾಡಿದೆ ನನಗೆ ವಿಷ್ಣು ದಿವೇಶ ನಾನು ಆಗಲ್ಲ ನನಗೆ ವಿಷ್ಣು ಕಂಡ್ರೆ ಅದಕ್ಕೆ ನಾನು ಹೇಳಿದ್ದು ನನ್ನ ಮಿತಿ ಏನಿದೆ ಆ ಮಿತಿಯಲ್ಲಿ ನಾನು ನಿನಗೆ ವರ ಕೊಡಬಲ್ಲೆ ಹೀಗಾಗಿ ನೀನು ಅಮಿತವಾದದ್ದನ್ನು ಇನ್ನೇನೋ ಕೇಳ್ತೀನಿ ಅಂತಂದರೆ ಅದು ಕಷ್ಟವಾಗತ್ತೆ ನನಗೆ ಕೊಡೋಕ್ಕೆ ಅಂತ ಅಷ್ಟಕ್ಕೆ ಕೋಪ ಮಾಡ್ಕೊಳ್ತೀಯಲ್ಲ ನೀನು ಆಯಿತು ಅಂತ ಹೇಳಿ ಹಿರಣ್ಯಕಶು ನಾನು ವರ ಕೇಳ್ತೀನಿ ನನಗೆ ದೊಡ್ಡ ಪಟ್ಟಿನೇ ಮಾಡಿದವನು ಒಳಗೆ ಹೊರಗೆ ಮೇಲೆ ಕೆಳಗೆ ನೀನು ಸೃಷ್ಟಿಸಿರುವಂತಹ ಯಾವುದೇ ಯಕ್ಷ ಕಿನ್ನರ ಕೆಂಪುರುಷರಿಂದ ನನಗೆ ಮರಣ ಬರಬಾರ್ದು ಸಾವಿರಬಾರ್ದು ನನ್ನ ಸಮಾನಕ್ಕೆ ಯಾರು ಇರಬಾರ್ದು ಆ ರೀತಿಯಲ್ಲಿ ನನಗೆ ಸಾವಿಲ್ಲದ ಹಾಗೆ ವರವನ್ನು ಕೊಡುವಂಥ ನೋಡಪ್ಪ ನೀನೇನೋ ಒಂದು ದೊಡ್ಡ ಪಟ್ಟಿ ಮಾಡಿದ್ಯಾ ಆ ಪಟ್ಟಿ ಬಹುಶಃ ಬೇರೆ ಇನ್ಯಾರೂ ಆ ರೀತಿಯಲ್ಲಿ ಯೋಚನೆ ಮಾಡೋದಿಲ್ಲ ಅಷ್ಟು ದೊಡ್ಡ ಪಟ್ಟಿ ಆಗಿಬಿಟ್ಟಿದೆ ಅದು ಅದನ್ನು ಕೊಟ್ಟರೆ ನೀನೇನು ಯಾವ ರೀತಿಯಲ್ಲಿ ನೀನು ದೇಶವನ್ನು ಕಾಪಾಡ್ತೀಯಾ ಅದು ನನಗೆ ಸಂಶಯ ಇದೆ ಆದರೂ ನೀನು ಕೇಳಿದೆ ವರವನ್ನು ಕೊಟ್ಟಿದ್ದೀನಿ ಒಳ್ಳೆ ರೀತಿಯಲ್ಲಿ ಇದನ್ನು ನಿನಗೆ ನೋಡಿ ಅಧಿಕಾರ ಇದ್ದಾಗ ನಾವು ಅದನ್ನು ಕೆಟ್ಟದಕ್ಕೆ ಬಳಸಬಾರ್ದು ನಿನಗೆ ವರ ಕೊಡ್ತಾ ಇದ್ದೀನಿ ಅಂತ ನೀನು ನೀನು ಏನು ದುಡುಕಿನ ನಿರ್ಧಾರಗಳನ್ನು ತೆಗೆದುಕೊಂಡು ದೇಶಭ್ರಷ್ಟತೆ ಮಾಡಬೇಡ ಜನರನ್ನು ನೋಯಿಸಬೇಡ ಶಕ್ತಿ ಇದ್ದಾಗ ಒಳ್ಳೆಯದನ್ನು ಮಾಡಬೇಕು ಈಗ ಒಳ್ಳೆಯ ಸತ್ಕಾರ್ಯಗಳನ್ನು ಮಾಡಬೇಕು ಅಂತ ಹೇಳಿ ಬ್ರಹ್ಮ ಹೋದ ಇವನಿಗೆ ಬೇಕಾಗಿದ್ದು ಅಧಿಕಾರ ಬಲ ಬಲ ಸಿಕ್ಕ ಮೇಲೆ ಏನಾಗುತ್ತೆ ಪರಿಸ್ಥಿತಿ ಈ ಹೊತ್ತಿಗೂ ಅದೇ ನಡೀತಾ ಇದೆ ಅಧಿಕಾರ ಸಿಗುವವರೆಗೆ ಚುನಾವಣೆ ನಡೀತಾ ಇದೆ ಈಗ ಅದರ ಒಂದು ಕಾಲದಲ್ಲಿ ಇದ್ದೀವಿ ನಾವು ಅಧಿಕಾರ ಸಿಗುವವರೆಗೆ ನಾಯಕರೆಲ್ಲ ಎಂಥ ಬಡವನ ಮನೆಗೂ ಬರ್ತಾರೆ ಮತಭಿಕ್ಷೆಯನ್ನು ಮಾಡ್ತಾರೆ ಬೇಡ್ತಾರೆ ಅದೇನು ಅವರಿಗೆ ಹಿಂಸೆ ಆಗೋದಿಲ್ಲ ಅಧಿಕಾರ ಸಿಕ್ಕ ಮೇಲೆ ಯಾವ ಒಬ್ಬ ನಾಯಕನೂ ಇತ್ತ ತಲೆ ಹಾಕಿ ಮಲಗೋದಿಲ್ಲ ಅದೇ ರೀತಿ ಇಲ್ಲಿ ಅಧಿಕಾರ ಬಂದ ಮೇಲೆ ಉಪಟಳ ಶುರುವಾಯಿತು ಎಲ್ಲರೂ ನನ್ನ ಸುಪರ್ದಿಯಲ್ಲಿರಬೇಕು ಎಲ್ಲರೂ ಈ ಹೊತ್ತಿನಿಂದ ನಮೋ ಹಿರಣ್ ಹಿರಣ್ಯಾಯ ನಮೋ ಹಿರಣ್ಯ ಕಶ್ಯಪೇ ಕಶ್ಯಪೇ ನಮಃ ಈ ಮಂತ್ರವನ್ನೇ ಹೇಳಬೇಕು ಅಂತ ಅವನೇ ಒಂದು ಮಂತ್ರವನ್ನು ಸಿದ್ಧ ಮಾಡಿಬಿಟ್ಟ ಪ್ರತಿಯೊಬ್ಬ ಪ್ರಜೆಯು ಅವನ ಸ್ಮರಣೆ ಮಾಡಬೇಕು ಅವನ ಧ್ಯಾನ ಮಾಡಬೇಕು ಇನ್ನೊಂದು ನಾಮಸ್ಮರಣೆ ಇರಬಾರದು ಆ ರೀತಿಯಲ್ಲಿ ಒಂದು ಹೊಸ ಆದೇಶವನ್ನು ಹೊರಡಿಸ್ದ ಅಷ್ಟಲ್ಲದೆ ಅವನ ಮುಂದಿನ ದಾಳಿ ಯಾವುದಾಗಿತ್ತು ಅಂದರೆ ದೇವಲೋಕವಾಗಿತ್ತು ಇಂದ್ರಾದಿ ದೇವತೆಗಳನ್ನೆಲ್ಲ ಕರೆತಂದು ಸೆರೆ ಹಿಡಿದು ಹೇಗೆ ರಾವಣಾಸುರ ಮುಂದೆ ಅದು ಅದು ಬೇರೆ ಇಲ್ಲ ಇದು ಬೇರೆ ಇಲ್ಲ ಹಾಗೆ ಹಾಗೆ ಅದು ಎರಡು ಶಕ್ತಿಗಳು ನೋಡಿ ಇದಕ್ಕೆಲ್ಲ ಕಾರಣ ಏನು ಅಂದರೆ ನೋಡಿ ಇಂಥ ಒಂದು ಒಬ್ಬ ನೋಡಿ ದೇವತೆಗಳು ಹುಟ್ಟಿದ್ದಾರೆ ಇಂಥ ರಾಕ್ಷಸರು ಹುಟ್ಟಿದ್ದಾರೆ ಯಾಕೆ ಇವರಲ್ಲಿ ವ್ಯತ್ಯಾಸ ಬಂತು ಯಾಕೆ ಅಂದರೆ ಇದನ್ನು ಪ್ರತಿಯೊಬ್ಬರೂ ಅರ್ಥ ಮಾಡಿಕೊಳ್ಬೇಕು ಸಾಮಾನ್ಯ ಪ್ರಜೆ ನಮ್ಮ ನಮ್ಮ ಮಟ್ಟಿಗೆ ನಾವು ತಿಳ್ಕೊಳ್ಬೇಕಾದಂಥ ಅಂಶ ಯಾಕೆ ಅಂದರೆ ನೋಡಿ ಒಂದು ಸತ್ ಪ್ರಜೆ ಆಗಬೇಕು ಅಂದರೆ ಗಂಡು ಹೆಣ್ಣು ಅದನ್ನು ಆಧಾನ ಅಂತ ಕರೀತಾರೆ ಒಂದು ಗಂಡು ಹೆಣ್ಣು ಸೇರುವ ಸಮಯ ಇದೆಯಲ್ಲ ಅದು ತುಂಬ ಪವಿತ್ರ ಕಾಲವಾಗಿರಬೇಕು ಅದೇನಾದರೂ ದೋಷಯುಕ್ತವಾಗಿದ್ದರೆ ಆಧಾನ ಲಗ್ನ ಅಂತಕ್ಕಂಥದ್ದು ಶಾಸ್ತ್ರಗಳಲ್ಲಿ ನಾವು ಈ ಹೊತ್ತಿಗೂ ಕಾಣ್ತೀವಿ ಆದ ಮೇಲೆ ನಾವು ಗಂಡು ಹೆಣ್ಣನ್ನು ಸೇರುವ ಸಂದರ್ಭದಲ್ಲಿ ಒಂದು ಒಂದು ಮುಹೂರ್ತವನ್ನು ಇಡಬೇಕು ನೋಡ್ತಾರೆ ಸಾಮಾನ್ಯವಾಗಿ ನೋಡಬೇಕು ಒಳ್ಳೆಯ ಸುಮುಹೂರ್ತಗಳಲ್ಲಿ ಶುಭಗ್ರಹಗಳ ದೃಷ್ಟಿ ಇರ್ತಕ್ಕಂಥ ಲಗ್ನದಲ್ಲಿ ಅವರಿಬ್ಬರು ಮಿಲನವಾಗಬೇಕು ಇಲ್ಲದೇ ಇದ್ದರೆ ಲೋಕ ಕಂಟಕರಾಗಿರ್ತಕ್ಕಂಥವ್ರು ಹುಟ್ಟುತ್ತಾರೆ ನಾವು ಮುಂದೆ ರಾವಣಾಸುರನ ಕಥೆಯಲ್ಲೂ ಕಾಣ್ತೀವಿ ಇದನ್ನು ವಿಶ್ರವಸುವಿನ ಬಳಿಯಲ್ಲಿ ಕೈಕಸಿ ಹೋದಳು ಕೈಕಸಿ ಹೋದ ಸಂದರ್ಭ ಹೇಗಿತ್ತು ಅವರು ಹೇಳಿದ್ರು ಆ ಋಷಿಗಳು ನೀನು ಬಂದ ಸಮಯ ಅಷ್ಟು ಸರಿಯಾಗಿಲ್ಲ ಅಶುಭವಾಗಿದೆ ಕಾಲವಾಗಿದೆ ಇಂಥ ಸಮಯದಲ್ಲಿ ಅಪೇಕ್ಷೆ ಮಾಡಿದ್ರೆ ಅದು ತಪ್ಪಾಗುತ್ತೆ ಲೋಕ ಕಂಟಕರು ಹುಟ್ಟುತ್ತಾರೆ ಅಂತ ಕೇಳಲಿಲ್ಲ ಆಕೆ ಯಾಕೆ ಅಂದರೆ ತಂದೆಯ ಆಜ್ಞೆ ಆಗಿತ್ತು ವೈಶ್ರವಣ ನಾವು ಯಾರನ್ನು ಕುಬೇರ ಅಂತ ಕರಿತೀವೋ ಆ ಕುಬೇರ ದಿದೀಪ್ಯಮಾನವಾಗಿ ಈಗ ಲಂಕೆಯನ್ನು ಆಳ್ತಾ ಇದ್ದಾನೆ ಅಂಥನೊಬ್ಬ ಮಗ ಬೇಕು ಅಂತ ಹೇಳಿ ಕಳಿಸಿದ್ದ ಕೈಕಸಿಗೆ ಹಾಗಾಗಿ ಕೈಕಸಿ ಅಂಥ ಸಮಯದಲ್ಲಿ ಬಂದಳು ಇಲ್ಲೂ ಹಾಗೆ ಕಶ್ಯಪರಿಗೆ ಅಂಥ ಸಂದರ್ಭದಲ್ಲಿ ದಿತಿ ಪ್ರಚೋದನೆ ಮಾಡಿದಳು ಇಂಥ ಸಂದರ್ಭಗಳಲ್ಲಿ ಏನಾದರೂ ಮಕ್ಕಳು ಹುಟ್ಟಿದ್ರೆ ಲೋಕಕಂಟಕರಾಗ್ತಾರೆ ವಿ ವಿಚಿತ್ರ ವ್ಯಕ್ತಿಗಳಾಗ್ತಾರೆ ಅವರನ್ನು ನೀವು ಅರ್ಥ ಮಾಡ್ಕೊಳ್ಳೋದೇ ಕಷ್ಟ ಎಷ್ಟೋ ಜನ ನೀವು ಸಂದೇಶ ಕಳಿಸ್ತೀರ ಹಾಗಂತ ಎಲ್ಲವೂ ಲೋಪ ಅಂತಲ್ಲ ಏನು ಗೊತ್ತಾ ನಮ್ಮ ಆ ಒಂದು ಶಕ್ತಿ ಯಾವುದೊಂದು ಸಮಯ ಮನುಷ್ಯನೊಳಗೆ ಪ್ರೇರೇಪಿಸಿ ವಿಚಿತ್ರ ರೀತಿಯಲ್ಲಿ ಅವರು ನಡ್ಕೊಳ್ತಾರೆ ಮಹಾಕೋಪಿಷ್ಟರಾಗಿಬಿಡ್ತಾರೆ ತಂದೆಯನ್ನೇ ತಾಯಿಯನ್ನೇ ವಧಿಸುವ ನಿಂದಿಸುವ ಹಂತಕ್ಕೆ ಬಂದುಬಿಡ್ತಾರೆ ಅವರಿಗೆ ಈ ರಾಕ್ಷಸರಲ್ಲದೆ ಇನ್ನೇನವರು ಹೀಗಾಗಿ ಆ ಆಧಾನ ಲಗ್ನ ಅನ್ನೋದು ಬಹಳ ಬಹಳ ಮುಖ್ಯ ಅನ್ನೋದನ್ನು ಈ ಪುರಾಣಗಳೆಲ್ಲ ನಮಗೆ ತಿಳಿಸ್ತಾ ಇವೆ ಇವುಗಳ ಬಗ್ಗೆ ನಾವು ಎಚ್ಚರ ತಗೊಳ್ಬೇಕು ಅಂಥ ಒಂಬ ಲೋಕ ಕಂಟಕ ಈಗ ಅವನು ಶಕ್ತಿವಂತನಾಗಿ ಈಗ ಮರೀತಾ ಇದ್ದಾನೆ ಇಂಥ ಸಂದರ್ಭದಲ್ಲಿ ದೇವತೆಗಳು ಕೂಡ ಹೈರಾಣ ಆಗಿಬಿಟ್ಟಿದ್ದಾರೆ ಈ ಥರ ದೇವತೆಗಳೆಲ್ಲ ಒಂದು ಸಭೆಯನ್ನು ಏರ್ಪಡಿಸಿದ್ದಾರೆ ಏನಪ್ಪ ಇವನ ಕಂಟಕ ತಡ್ಕೊಳ್ಳೋದು ಹೇಗೆ ನಾವು ಹೇಗೆ ನಿವಾರಣೆ ಅಂತ ಬೃಹಸ್ಪತ್ಯಾಚಾರ್ಯ ಹೇಳ್ತಾ ಇದ್ದಾರೆ ಅವರೆಲ್ಲ ಒಂದು ನಿರ್ಣಯಕ್ಕೆ ಬಂದುಬಿಟ್ಟಿದ್ದಾರೆ ಹೊರನ ಹೇಳ್ತಾರೆ ನಾನು ಇಂಥ ಕೆಟ್ಟ ಅಯೋಗ್ಯ ಒಬ್ಬ ರಾಜ್ಯ ಪಾಲನೆ ಮಾಡ್ತಾ ಇರುವಾಗ ನಾನು ಯಾಕೆ ಮಳೆ ಸುರಿಸಲಿ ಪ್ರಜೆಗಳು ಸುಭಿಕ್ಷೆಯಿಂದ ಇರಬೇಕು ಅಂತಂದರೆ ಇಂಥ ಒಬ್ಬ ರಾಜನ ಆಳ್ವಳಿಕೆಯಲ್ಲಿ ಸಾಧ್ಯವಿಲ್ಲ ಹೀಗಾಗಿ ನಾನು ಮಳೆ ಸುರಿಸೋದಿಲ್ಲ ನಾನು ಶಾಂತತೆಯನ್ನು ಏರ್ಪಾಡು ಮಾಡೋದಿಲ್ಲ ಹೀಗೆಲ್ಲ ದೇವತೆಗಳು ಅವರು ಏನು ಯಾವುದನ್ನು ಪ್ರಜೆಗಳಿಗೆ ಅಥವಾ ಭೂಮಿಗೆ ಒಳಿತು ಮಾಡುವುದಿಲ್ಲ ಎಂಬ ನಿರ್ಧಾರಕ್ಕೆ ಬಂದು ಕೂತ್ಕೊಂಡ್ಬಿಟ್ಟಿದ್ದಾರೆ ಸ್ಟ್ರೈಕ್ ಮಾಡ್ತಾ ಇದ್ದಾರೆ ಇಂಥ ಸಂದರ್ಭದಲ್ಲಿ ಬೃಹಸ್ಪತಿ ಆಚಾರ್ಯ ಹೇಳ್ತಾರೆ ಇಲ್ಲ ಇಲ್ಲ ಹಾಗೆಲ್ಲ ಮಾಡಬಾರ್ದು ನಾವು ಲೋಕ ಸಂರಕ್ಷಣೆ ನಮ್ಮ ಗುರಿ ಹೀಗಾಗಿ ಅವನೊಬ್ಬನಿಗೋಸ್ಕರ ನಾವು ಹೀಗೆ ನಾವು ಮಾಡೋದು ಸರಿಯಿಲ್ಲ ಮತ್ತು ಅವನ ಅಂತ್ಯಕಾಲ ಇದೆ ಯೋಚನೆ ಮಾಡಬೇಕಾದ್ದಿಲ್ಲ ಕಾಯಾಧುವಿನ ಗರ್ಭದಲ್ಲಿ ಈಗ ಒಬ್ಬ ಮಹಾಭಕ್ತ ಹುಟ್ಟುತ್ತಾ ಇದ್ದಾನೆ ಅವನು ತಂದೆಯನ್ನು ತೆಗೆದುತ್ತಾನೆ ಅಷ್ಟೆಲ್ಲ ಅವನಿಂದಾಗಿ ಒಂದು ಮಹಾ ಅವತಾರವಾಗುತ್ತೆ ಆಗ ಲೋಕ ಸರಿ ಹೋಗುತ್ತೆ ಅಂತ ಹೇಳಿ ಎಲ್ಲರನ್ನು ಸರಿಪಡಿಸಿ ಬೃಹತ್ಪಚಾಚಾರರ ಮಾರ್ಗದರ್ಶನದಲ್ಲಿ ಮತ್ತೆ ಎಲ್ಲವೂ ಯಥಾಪ್ರಕಾರ ನಡೀತಾ ಇದೆ ಆ ಸಂದರ್ಭದಲ್ಲಿ ಪ್ರಹ್ಲಾದನ ಅವತಾರವಾಯಿತು ಅವನು ಹುಟ್ಟಿದ ಮೇಲೆ ಇನ್ನೂ ವಿಪರೀತವಾಯಿತು ವಿಷ್ಣು ಭಕ್ತಿ ತಂದೆಗೆ ಮಗನಿಗೆ ವಿರೋಧಗಳಾಯಿತು ಅದೆಲ್ಲ ತಮ್ಮ ಕಥೆ ನಿಮಗೆ ಗೊತ್ತೇ ಇದೆ ಆ ನಂತರದಲ್ಲಿ ನಾನು ಆ ಕಥೆನೆಲ್ಲ ವಿವರಿಸುವುದಿಲ್ಲ ಪ್ರಧಾನವಾದ ಅಂಶ ಏನಪ್ಪ ಅಂತಂದರೆ ಪ್ರಹ್ಲಾದನ ಸಲುವಾಗಿ ಆತ ಕಂಬದೊಳಗಿಂದ ಒಡಮೂಡಿದ ಆ ಒಡಮೂಡಿದ ಸಮಯ ಯಾವುದಪ್ಪ ಅಂತಂದರೆ ಈ ದಿವಸದ ಸಾಯಂಕಾಲ ಗೋಧೂಳಿಯ ಸಮಯ ಅಂತೀವಲ್ಲ ಅದು ಅವನು ಕೇಳ್ಕೊಂಡಿದ್ನಲ್ಲ ಹಗಲು ಅಲ್ಲ ರಾತ್ರಿಯೂ ಅಲ್ಲ ಅಂತಹ ಸಂದರ್ಭದಲ್ಲಿ ಮನೆಯ ಒಳಗೂ ಅಲ್ಲ ಹೊರಗೂ ಅಲ್ಲ ನೋಡಿ ಮನುಷ್ಯ ಏನೇನೋ ಯೋಜನೆ ಮಾಡ್ತಾನೆ ಒಂದು ನೂರನ್ನು ಆಲೋಚಿಸ್ತಾನೆ ನೂರು ಬಗೆಯಲ್ಲಿ ನನ್ನನ್ನು ನಾನು ನನ್ನ ಆಲೋಚನೆಗಳನ್ನು ಅಥವಾ ನನ್ನ ಅಧಿಕಾರವನ್ನು ನಾನು ಮಾಡ್ತೀನಿ ನಾನು ಅದನ್ನು ಬಳಸ್ತೀನಿ ಅಂತ ವಿಧಿ ನೂರ ಇದನ್ನು ಯೋಚನೆ ಮಾಡ್ತಾ ಇರುತ್ತೆ ಹೀಗಾಗಿ ಮನೆಯ ಒಳಗೂ ಅಲ್ಲ ಹೊರಗೂ ಅಲ್ಲ ಆ ಹೊಸ್ತಿಲಲ್ಲಿ ಕೂರಿಸಿಕೊಂಡು ಅವನನ್ನು ಸಿಗಿದ ಹಾಕ್ತಾನೆ ಲೋಕ ಕಂಟಕರಾದಂಥವರನ್ನು ದೇವತೆಗಳು ಹೆಚ್ಚು ಕಾಲ ಇಟ್ಕೊಳ್ಳೋದಿಲ್ಲ ಹಾಗಾಗಿ ಇಲ್ಲಿ ನರಸಿಂಹನ ಅವತಾರದಿಂದ ಆ ಹಿರಣ್ಯಕಶವಿನ ಮರ್ದನವೂ ಆಯಿತು ಅದು ಈ ದಿವಸ ಹೀಗಾಗಿ ನಾವು ಈ ದಿವಸ ಅರ್ಥ ಮಾಡ್ಕೊಳ್ಬೇಕಾಗಿರೋದು ಏನಪ್ಪ ಅಂದರೆ ಒಂದು ಪ್ರದೋಷ ದೋಷಯುಕ್ತವಾದ ಪ್ರದೋಷ ಅಂದರೆ ಸಂದೇಗದಿರಲಿ ದೋಷಯುಕ್ತವಾದ ಕಾಲಗಳಲ್ಲಿ ಪ್ರಜಾ ಸಂತತಿ ಪ್ರವರ್ಧನೆಗೆ ಅವಕಾಶ ಮಾಡಿಕೊಡಬಾರದು ಎರಡನೆಯದು ಅತ್ಯಂತ ಕ್ರೂರಿಗಳಾಗಿದ್ದರೂ ಅವರು ಮಕ್ಕಳೇ ಆಗಿದ್ದರೂ ಅವರನ್ನು ನಾವು ನಿಗ್ರಹ ಮಾಡಲಿಕ್ಕೆ ಇಂಥ ದೇವತಾ ಉಪಾಸನೆಯ ಜೊತೆಗೆ ಮನೋಬಲವನ್ನು ಗಟ್ಟಿಗೊಳಿಸ್ಕೊಳ್ಬೇಕು ಕಶ್ಯಪುರಿಗೆ ಇವ್ರ ಮೇಲೆ ಪ್ರೀತಿ ಇರಲಿಲ್ಲ ಅಂತಲ್ಲ ಇದ್ದರೂ ಇವರು ಲೋಕಕಂಟಕರು ಅನ್ನೋ ಉದ್ದೇಶಕ್ಕಾಗಿ ಅವರು ತಿರಸ್ಕಾರ ಮಾಡಿದರು ನಿಮ್ಮ ಹಣೆ ಬರ ಏನಾದರೂ ಮಾಡ್ಕೊಳ್ಳಿ ಅಂತ ದೂರ ಅವರು ಹಾಗೆ ಮಕ್ಕಳು ಅನ್ನೋ ಕಾರಣಕ್ಕೆ ಮಮತೆಯನ್ನು ಇಂಥ ದುಷ್ಟತನ ಬೆಳೀತಾ ಇದೆ ಅಂತ ಗೊತ್ತಾದಾಗಲೇ ನಾವು ನಿಗ್ರಹ ಮಾಡಬೇಕು ಬೈಯಬೇಕು ಅವರನ್ನು ಪೆಟ್ಟು ಕೊಡದೇ ಇದ್ದರೆ ಮಕ್ಕಳು ಹಾದಿ ತಪ್ಪಿಬಿಡ್ತಾರೆ ಇದನ್ನು ಎಲ್ಲ ಚಿಕ್ಕ ವಯಸ್ಸಿನಲ್ಲೇ ಮಾಡಬೇಕು ಆನಂತರದಲ್ಲಿ ಅದು ಅತಿಯಾಗಿದೆ ಮೀರಿದೆ ಮಿತಿ ಮೀರಿದೆ ಅಂದಾಗ ಸ್ವಾಮಿಯ ಮೊರೆ ಹೋಗಬೇಕು ಆತ ಹೇಗೆ ಮರ್ದನ ಮಾಡೋದು ಅಂತ ಯೋಜನೆ ಮಾಡ್ತಾನೆ ಅವನಿಗೆ ಭಾರ ಹಾಕಿ ಬಿಟ್ಟು ಬಿಡಬೇಕು ಯಾವುದೇ ನಮ್ಮ ಆಗಲ್ವೋ ಅದನ್ನು ಭಗವಂತನಿಗೆ ಬಿಟ್ಟುಬಿಡಬೇಕು ಈ ದಿವಸ ಇದೆಲ್ಲವನ್ನು ನಮಗೆ ಪಾಠ ಇದೆ ಇದನ್ನು ನಾವು ಅರ್ಥ ಮಾಡಿಕೊಂಡು ನರಸಿಂಹನ ಪೂಜೆ ಇಟ್ಟು ಮಾಡಬೇಕು ಅದು ಬೇಕು ಅದು ಮನಸ್ಸಿನ ಉದ್ಧಾರ ಜೀವನದ ಅಲಂಕಾರ ಒಂದು ಅಲಂಕಾರ ನಮ್ಮ ಬದುಕಿಗೆ ಪೂಜೆ ಇತ್ಯಾದಿಗಳೆಲ್ಲ ಇದರ ಜೊತೆಗೆ ನಾವು ಕಂಡುಕೊಳ್ಬೇಕಾಗಿರ್ತಕ್ಕಂಥದ್ದು ನಮ್ಮ ಯೋಜನೆಗಳು ಎಷ್ಟೇ ಇರಬಹುದು ಪುರುಷ ಪ್ರಯತ್ನ ಅನ್ನೋದು ವಿಧಿ ಒಂದನ್ನು ಯೋಚಿಸ್ತಾ ಇರುತ್ತೆ ಹೀಗಾಗಿ ಲೋಕ ಕಂಟಕವಾಗಿರ್ತಕ್ಕಂಥ ವಿಚಾರಗಳಲ್ಲಿ ನಾವು ಭಾಗಿಯಾಗಬಾರ್ದು ನಾವು ಹೇಳೋಕ್ಕಾಗಲ್ಲ ಕೆಲವು ಎಷ್ಟೋ ಸಂದರ್ಭಗಳಲ್ಲಿ ನಾವೇ ಹಿರಣ್ಯ ಕಶಪುತ್ರ ವರ್ತಿಸ್ತಾ ಇರ್ತೀವಿ ಬೇರೆಯವರಂತಲ್ಲ ನಮಗೆ ಆ ಒಂದು ಯೋಚನೆ ಆ ಒಂದು ಕೆಟ್ಟ ಆಲೋಚನೆಗಳು ಅಂತಹ ಸಂಘ ಅದರಿಂದಾಗಿ ಬಂದುಬಿಡುತ್ತೆ ಇಂಥ ಸಂದರ್ಭದಲ್ಲಿ ಭಗವಂತ ಯಾವುದೋ ರೂಪದಲ್ಲಿ ಯಾವುದೋ ರೂಪದಲ್ಲಿ ಬಂದು ನಮಗೆ ಪೆಟ್ಟು ಕೊಡಬಹುದು ಹೀಗಾಗಿ ಒಳ್ಳೆಯ ಕೆಲಸಗಳಲ್ಲಿ ಭಾಗಿಯಾಗೋಣ ಸತ್ಕಾರ್ಯಗಳಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೊಳ್ಳೋಣ ಸಜ್ಜನರ ಸಂಘವನ್ನು ಮಾಡೋಣ ಯಾರು ದೇವತಾ ಉಪಾಸನೆ ದೇವತಾ ಮಂತ್ರ ದೇವತಾ ಸ್ತುತಿ ಇಂಥವುಗಳ ದಾರಿಯಲ್ಲಿದ್ದಾರೆ ಅವರ ಸಂಘವನ್ನು ಬೆಳೆಸೋಣ ನಾವು ಆ ಆ ಮಟ್ಟಿಗೆ ಸಾಗಿ ಇನ್ನೊಬ್ಬರನ್ನು ಸಾಧ್ಯವಾದರೆ ಕರ್ಕೊಂಡು ಬಂದು ಆ ದಾರಿಯಲ್ಲಿ ಹೋಗಿ ಅವನನ್ನು ಸೇರುವಂಥ ಪ್ರಯತ್ನವನ್ನು ಮಾಡಬೇಕು ನಾವು ನಿಜವಾಗಲೂ ನರಸಿಂಹಸ್ವಾಮಿಯ ಆರಾಧನೆ ನರಸಿಂಹ ಜಯಂತಿಯನ್ನು ಆಚರಿಸ್ತಾ ಇದ್ದೀವಿ ಅಂತಂದರೆ ನೋಡಿ ಇನ್ನೊಂದರ ಭಯವಿಲ್ಲದೆ ಯಾವುದು ಎಲ್ಲವನ್ನೂ ಹಿಡಿದಿಟ್ಟಿದ್ದಾನೋ ಆ ಪರಮಾತ್ಮ ಆ ನರಸಿಂಹ ಅವನಲ್ಲಿ ನಾವು ಲೀನವಾಗೋದು ಅವನಲ್ಲಿ ನಮ್ಮ ನೆಡುವುದು ಇದು ಆಗಬೇಕಿದ್ದೀವಿ ಸರ್ ಹೀಗಾಗಿ ತಾವೆಲ್ಲ ನರಸಿಂಹಸ್ವಾಮಿಯ ಜಯಂತಿ ದಿವಸ ಪೂಜೆ ಇತ್ಯಾದಿಗಳನ್ನು ಮಾಡಿ ಲೋಕಕಂಟಕವಾಗಿರ್ತಕ್ಕಂಥ ವಿಚಾರಗಳಲ್ಲಿ ತಲೆ ಹಾಕಬೇಡಿ ತನ್ನ ಮೂಲಕ ನಮಗೆ ನಾವೇ ಶಿಕ್ಷೆಯನ್ನು ಎಳೆದುಕೊಂಡ ಹಾಗೆ ಮೈ ಮೇಲೆ ಹಾಗೆ ಭಗವಂತ ನೋಡ್ತಾ ಇರ್ತಾನೆ ಭಗವಂತನಿಗೆ ಯಾವ ಅವನು ಅಣುವಾಗಬಲ್ಲ ಮಹತ್ತಾಗಬಲ್ಲ ಗೊತ್ತಿಲ್ಲ ನಮ್ಮ ಕಣ್ಣಿಗೆ ಕಾಣ್ತಾ ಇಲ್ಲ ಅಂದರೆ ಗೊತ್ತು ಅವನಿಲ್ಲ ಅಂತಲ್ಲ ದುರ್ಬೀನ್ ನಾವು ಭೂತಗನ್ನಡಿ ಇಟ್ಕೊಂಡು ನೋಡಿದ್ರೆ ಕಾಣದೇ ಇರತಕ್ಕಂಥ ಸೂಕ್ಷ್ಮ ಜೀವಿಗಳು ಕಾಣ್ತವೆ ಹೀಗಾಗಿ ಪರಮಾತ್ಮನ ದೃಷ್ಟಿ ಬೇರೆ ರೀತಿಯಲ್ಲಿರುತ್ತೆ ನಮ್ಮ ಕಣ್ಣಿಗೆ ಕಾಣ್ತಾ ಇಲ್ಲ ಅಂತ ಹೇಳಿ ಅವನಿಲ್ಲ ಅಂತ ಅರ್ಥ ಅಲ್ಲ ಇದನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಂಡು ನರಸಿಂಹಸ್ವಾಮಿ ಸದಾ ನಮ್ಮ ಸುತ್ತಲೂ ತಿರುಗ್ತಾ ಇದ್ದಾನೆ ಯಾವ ಸಂದರ್ಭದಲ್ಲಿ ನಾವು ಜಾಡಲ್ಲದ ಜಾಡಿಗೆ ಹೋಗ್ತೀವೋ ಆ ಸಂದರ್ಭದಲ್ಲಿ ನಮಗೆ ಪೆಟ್ಟು ಕೊಟ್ಟು ಕತ್ತರಿಸ್ತಾನೆ ಅನ್ನೋದನ್ನು ಮರಿಬಾರ್ದು ಅದೇ ಜಾಗೃತ ಸ್ಥಿತಿ ಅದನ್ನೇ ನರಸಿಂಹಸ್ವಾಮಿ ಹೇಳಿರ್ತಕ್ಕಂಥದ್ದು ಅವನ ಅವತಾರದಲ್ಲಿ ಅದನ್ನೆಲ್ಲ ಸ್ಮರಿಸಿಕೊಂಡು ನರಸಿಂಹನ ಉಪಾಸನೆ ನರಸಿಂಹನ ಪ್ರಾರ್ಥನೆಯನ್ನು ನಾವೆಲ್ಲ ಮಾಡೋಣ ಒಳ್ಳೆಯದಾಗಿ ಸರಿ ಶಾಸ್ತ್ರಿಗಳೇ ನರಸಿಂಹ ಜಯಂತಿಯ ಈ ದಿನ ನರಸಿಂಹನಿಗೆ ಸಂಬಂಧಪಟ್ಟಂತಹ ಸಾಕಷ್ಟು ವಿಚಾರಗಳನ್ನು ತಿಳಿಸ್ಕೊಟ್ರಿ ಅದೇ ರೀತಿ ಈ ದಿನ ನರಸಿಂಹನ ಆರಾಧನೆ ಮಾಡೋದ್ರಿಂದ ಯಾವೆಲ್ಲ ಫಲ ಸಿಗುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿ ತಿಳಿಸ್ಕೊಟ್ರಿ ಮುಂದಿನ ಹಂತದಲ್ಲಿ ಸಂದೇಶಗಳನ್ನು ನೋಡ್ತಾ ಹೋಗೋಣ ವೀಕ್ಷಕರೇ ಇನ್ನು ನೀವು ಸಹ ಕಾರ್ಯಕ್ರಮಕ್ಕೆ ಸಂದೇಶವನ್ನು ಕಳುಹಿಸಬೇಕು ಅಂತ ಅಂದ್ಕೊಳ್ತಾ ಇದ್ರೆ ನೀವು ಮಾಡಬೇಕಾಗಿರೋದಿಷ್ಟೇ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಬರ್ತಾ ಇರುವಂತಹ ನಂಬರ್ಗೆ ಯಾರ ಬಗ್ಗೆ ಕೇಳಬೇಕು ಅಂತ ಇದ್ದೀರಾ ಅವರ ಹುಟ್ಟಿದ ದಿನಾಂಕ ಸಮಯ ಮತ್ತು ಪ್ರಶ್ನೆಯನ್ನ ಸ್ಪಷ್ಟವಾಗಿ ವಾಟ್ಸ್ಆಪ್ ಮೂಲಕ ಕಳುಹಿಸಿ ಕೊಡಬೇಕಾಗತ್ತೆ ಇನ್ನು ಮುಂದಿನ ಹಂತದಲ್ಲಿ ಜಾತಕದಲ್ಲಿ ಕಂಡುಬರುವಂತಹ ಒಂದು ವಿಶೇಷವಾದ ಫಲದ ಬಗ್ಗೆ ಮಾಹಿತಿಯನ್ನು ತಿಳಿಸಿಕೊಡಲಾಗುತ್ತೆ ಈಗ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್